ನಿಮ್ ಒಳಗಡೆ ಎಷ್ಟು ಇತ್ತು ಅಂದ್ರೆ ಇವತ್ತು ಎಲ್ಲ ಒಬ್ರು ಮನೆ ಹೋಗದೆ ಇರೋ ಲೆವೆಲ್ ಮಾಡ್ಬಿಟ್ಟಿದ್ದೀರಾ. ನಾನು ಅದೇ ಹಾಗೆ ಹೇಳೋಕೆ ಮುಂಚೆನೆ ಹೇಳಿದೆ, ಅವ್ರ ವೈಫ್ ಏನಾದ್ರು ನೋಡ್ತಾರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡಿ, ನಮ್ ಸರ್ನ ಇವತ್ತು ಮನೆಗೆ ಸೇರಿಸಿ ಊಟ ಕೊಡಿ. ಅವ್ರು ಹೊಟ್ಟೆಗೆ ಹಾಕೊಳ್ಳೋದು ಬಿಡಿ, ಇವ್ರ ಹೊಟ್ಟೆಗೆ ಬೀಳಲ್ಲ ಅದ್ರ ಬಗ್ಗೆ ಇವ್ರ ಹೊಟ್ಟೆ ಮೇಲೆ ನೋಡ್ಬಿಟ್ರಲ್ಲ ನೀವು ಪಾಪ. ನಿಜ ಒಪ್ಕೊಳ್ಳೇ ಇಲ್ವಲ್ಲ ಕೊನೆ. ಹೆಂಗೆ ನೀವ್ ಹಿಂಗೆ ತರಲೆ ತರನೇ ಇದ್ರ, ಫುಲ್ ತಮಾಷೆ ಮಾಡ್ಕೊಂಡೆಲ್ಲ ಸಿನಿಮಾ ಸೆಟ್ ಅಲ್ಲೆಲ್ಲ. ನಿಜ ತಂಡದ ಬಗ್ಗೆ ನಾನು ಹೇಳಲೇಬೇಕು. ನನ್ ಮೊದಲನೇ ಬಾರಿ ಬಂದಾಗ ನನಗೆ ಖಂಡಿತವಾಗ್ಲೂ ಭಯ ಇತ್ತು ನನಗೆ. ಸೊ ಹೇಗೆ ಇವ್ರು ನಮ್ಮ ಎಲ್ಲಾ ಕಲಾವಿದ್ರ ಜೊತೆ ನನಗೆ ಬೆರೆಯೋದು ಹೇಗೆ ಅಂತ, ಯಾಕಂದ್ರೆ ನಾನು ಎಲ್ರು ಕೂಡ ಮೊದಲನೇ ಬಾರಿ ಭೇಟಿ ಮಾಡ್ತಾ ಇದ್ದಿದ್ದು. ಬಟ್ ಎಲ್ಲರೂ ಕೂಡ ತುಂಬಾ ಈಸಿ ಗೋಯಿಂಗ್, ಯಾರು ಕೂಡ ಸ್ಟಾರ್ ಅಂತ ಯಾರು ನನ್ನ ಮುಂದೆ ಇರುತ್ತೆ, ಎಲ್ಲರೂ ಕೂಡ ನನ್ನ ಫ್ರೆಶ್ ಫೇಸ್ ಅನ್ನೋದ್ರ ಜೊತೆಗೆ ಅವರು ಕೂಡ ಎಲ್ಲ ಫ್ರೆಶ್ ಆಗಿ ನನ್ನ ಜೊತೆಗೆ ಆಕ್ಟ್ ಮಾಡ್ತಾ ಇದ್ರು. ತುಂಬಾ ಸ್ವೀಟ್ ಆಗಿದ್ರು, ವೆರಿ ಡೌನ್ ಟು ಅರ್ತ್ ಪ್ರತಿಯೊಂದು ಕಲಾವಿದರು ಕೂಡ ಈ ಒಂದು ಚಿತ್ರದಲ್ಲಿ. ಹಾಗೆ ಶೂಟ್ ಮಾಡುವಾಗಲೂ ಕೂಡ ಪ್ರಮೋಷನ್ ಟೈಮ್ಸ್ ಅಲ್ಲೂ ಕೂಡ ತುಂಬಾ ಫನ್, ಈ ಸಿನಿಮಾ ಎಷ್ಟು ಫನ್ ಆಗಿದೆಯೋ, ಎಷ್ಟು ಎಂಟರ್ಟೈನ್ಮೆಂಟ್ ಇದೆಯೋ, ನಾವು ಕೂಡ ತೆರೆ ಹಿಂದೆ ನಾವು ಅಷ್ಟೇ ಮಜಾ ಮಾಡಿಕೊಂಡು ಈ ಒಂದು ಶೂಟಿಂಗ್ನ ಮಾಡ್ತಾ ಇದ್ವಿ. ಆ್ಯಂಡ್ ಕತೆ ಬಗ್ಗೆ ಖಂಡಿತವಾಗ್ಲೂ ಈ ಒಂದು ಸಿನಿಮಾದಲ್ಲಿ ಎಲ್ಲವೂ ಇದೆ. ಸೊ ನೀವು ರೊಮ್ಯಾಂಟಿಕ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಎಲ್ಲವೂ ಇದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಾನು ಮುಖ್ಯವಾಗಿ ಹರೀಶ್ ಸರ್ಗೆ, ನಮ್ಮ ಡೈರೆಕ್ಟರ್ ಶಿವ ತೇಜಸ್ ಸರ್ಗೆ, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸುಮಂತ್ ಕ್ರಾಂತಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನನ್ನನ್ನು ಈ ಒಂದು ಸಿನಿಮಾಗೆ ಕ್ಯಾಸ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಸ್ವಾಮಿ ಅವರು ನಮ್ಮ ಮ್ಯಾನೇಜರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡವು ಕೂಡ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ನನಗೆ ಮೊದಲನೇ ಬಾರಿ ಸಿಕ್ಕಿರೋವಂಥ ಟೀಮ್ ಅಂತಲೇ ಹೇಳ್ಬೋದು. ಇದು ನನ್ನ ಆ್ಯಕ್ಚುಲಿ ಇದು ನನ್ನ ಎರಡನೇ ಸಿನಿಮಾ, ಬಟ್ ಇದು ರಿಲೀಸ್ ಆಗ್ತಿರೋದು ನನ್ನ, ಓಕೆ ಡೋಂಟ್ ಲಾಫ್, ಇದು ರಿಲೀಸ್ ಆಗ್ತಿರೋದು ನನ್ನ ಮೊದಲನೇ ಸಿನಿಮಾ. ಇದರಲ್ಲಿ ನನ್ನ ಪಾತ್ರ ತುಂಬಾ ಅಂದರೆ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಮಿಂಚು, ಆದರೆ ನಿಶ್ವಿಕಾ ಅವರು ಗುಡುಗು. ಸೊ ನಾನೊಂದು ಕ್ಯೂಟ್ ಆ್ಯಂಡ್ ತುಂಬ ಟ್ರೆಡಿಷನಾಗ ಕಾಣಿಸ್ಕೊಂಡ್ರೆ, ನಿಶ್ವಿಕಾ ಅವರು ತುಂಬ ಹಾಟ್ ಆಗಿ ಕಾಣಿಸ್ಕೊಳ್ತಾರೆ. ಸೊ ನಮ್ಮ ಕ್ಯಾಮ್ರಾಮನ್ ಚಂದ್ರು ಸರ್ ಕೂಡ, ಪ್ರತಿಯೊಬ್ಬರು ಕಲಾವಿದರು ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ನಮ್ಮ ತಂಡದ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಶ್ರಮ ವಹಿಸಿ ಒಂದು ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದೇ ನವೆಂಬರ್ 11ನೇ ತಾರೀಕು. ಸೊ ತಾವೆಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಿಮಗೆ ನಾನು ಒಂದೇ ಆಪ್ಷನ್ ಕೊಡೋದು, ಓಕೆನಾ? ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.